ನವರಾತ್ರಿಯ ನಾಲ್ಕನೆಯ ದಿನದ ಹಬ್ಬದಲ್ಲಿ ನಾವು ಭಾಗವಹಿಸುವ ಈ ಶುಭ ಸಂದರ್ಭದಂದು ದೈದೀವರ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಶುಭಾಶಯವನ್ನು ಕೋರುತ್ತಾ ಆ ದೇವಿಯು ನಿಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾವು ಈ ನಾಲ್ಕನೆಯ ದಿನದ ದೇವಿಯ ಕುರಿತು ನಾವು ಚಿಂತನೆಯನ್ನು ಮಾಡುವ ಮುಂಚೆ, ಸಾಮಾನ್ಯವಾಗಿ ಮನುಷ್ಯ ಹುಟ್ಟಿದ ನಂತರ ನಾವೆಲ್ಲರೂ ಚೆನ್ನಾಗಿರಬೇಕು, ನಾವು ಯಶಸ್ಸನ್ನು ಗಳಿಬೇಕು, ಕೀರ್ತಿಯನ್ನು ಸಂಪಾದಿಸಬೇಕು, ಈ ರೀತಿಯ ನಾನಾ ರೀತಿಯ ಆಲೋಚನೆಗಳಲ್ಲಿ ನಾವು ತೊಡಗಿರ್ತೇವೆ. ನಾವು ಒಳ್ಳೆಯ ಜೀವನವನ್ನು ನಡೆಸಬೇಕೆಂಬಂತಹ ಆಲೋಚನೆಯಲ್ಲಿರ್ತೇವೆ, ಅದಕ್ಕೆ ಬೇಕಾದಂತಹ ಕಾರ್ಯವನ್ನು ನಾವು ಮಾಡ್ತೇವೆ. ಹಾಗೆ ನಾವು ಸಂತೋಷದಿಂದ ಇರಬೇಕೆಂಬುದು ಸರ್ವಸಾಮಾನ್ಯವಾಗಿ ಎಲ್ಲರ ಕೂಡ ಮನಸ್ಸಿನ ಆಶಯವಾಗಿರ್ತದೆ, ಮನಸ್ಸಿನ ವಿಚಾರವಾಗಿರ್ತದೆ. ಇದು ಮನುಷ್ಯನ ಸಹಜ ಗುಣವೂ ಹೌದು. ಹಾಗಾಗಿ ಈ ಸಹಜ ಗುಣ, ಈ ಆನಂದ ಅಂತೇಳುವಂಥದ್ದು, ಸಂತೋಷ ಅಂತೇಳುವಂಥದ್ದು ನಾವು ಹೇಗೆ ಕೊಂಡುಕೊಳ್ಳಬಹುದು? ಅದನ್ನು ನಮ್ಮ ಹಿರಿಯರು ಅದನ್ನು ಮೂರು ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಅಂದರೆ ಒಂದು, ಪ್ರಥಮವಾಗಿ ವಿಷಯಾನಂದ ಅಂತೇಳಿ, ಹೇಗಂದರೆ ಅದು ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರಿಗೆ, ಅಬಾಲ ವೃದ್ಧರೆಲ್ಲರಿಗೂ ಕೂಡ ಆ ವಿಷಯಾನಂದ ಅಂತೇಳುವಂಥದ್ದು ಬಹಳ ಮುಖ್ಯವಾದದ್ದು. ಆ ವಿಷಯಾನಂದವನ್ನು ಪಡ್ಕೊಳ್ಳಿಕ್ಕೇನು ಹೆಚ್ಚು ಕಷ್ಟ ಇಲ್ಲ. ಅಂದರೆ ಇಂದ್ರಿಯಗಳಿಗೆ ದೊರಕುವ ಆನಂದ, ನಾವು ಚೆನ್ನಾಗಿರುವಂಥ ದೃಶ್ಯವನ್ನು ನೋಡುವಾಗ ನಮಗೆ ಕಣ್ಣಿಗೆ ಹಬ್ಬ ಉಂಟು ಮಾಡುವಂಥದ್ದು, ನಮಗೆ ಸಂತೋಷವನ್ನು ಉಂಟು ಮಾಡುವಂಥದ್ದು, ಒಳ್ಳೆಯ ಸಂಗೀತವೋ ಒಳ್ಳೆಯ ವಿಚಾರಗಳೋ, ಅಂತೂ ನಮಗೆ ಸಂತೋಷವಾಗುವ ವಿಚಾರವನ್ನು ನಾವು ಕಿವಿಗೆ ಕೇಳುವ ಮೂಲಕ ನಮ್ಮ ಕಿವಿಗೆ ಸಂತೋಷ ಆಗುತ್ತೆ, ತನ್ಮೂಲಕ ನಾವು ಸಂತೋಷವನ್ನು ಪಡುವಂಥದ್ದು. ಹಾಗೆ ನಾವು ಇಂದ್ರಿಯ ಮೂಲಕ, ಅಂದರೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ನಾವು ಇಂದ್ರಿಯಗಳ ಮೂಲಕ ಪಡುವಂತಹ ಸುಖವನ್ನು ನಾವು, ಅದು ಯಾವ ಯಾವ ವಿಚಾರಗಳಂದೇ ಇರ್ಬೋದು, ಈಗ ನಾಲಿಗೆ ರುಚಿಗೆ ನಾವು ಒಳ್ಳೆಯ ತಿಂಡಿ ತಿನಿಸುಗಳು ಇಷ್ಟವಾದಂಥ ಪದಾರ್ಥವನ್ನು ತಿಂದಾಗ ಅದರಿಂದ ನಾವು ಸಂತೋಷವನ್ನು ಪಡ್ತೇವೆ, ನಮ್ಮನ್ನು ಹೊಗಳಿದಾಗ ನಾವು ಸಂತೋಷವನ್ನು ಪಡ್ತೇವೆ. ಹೀಗೆ ನಾನಾ ರೀತಿಯಿಂದ ನಾವು ಸಂತೋಷವನ್ನು ಪಡುವಂಥದ್ದು ಇದು ವಿಷಯಾನಂದವಾಗಿರ್ತದೆ, ವಿಷಯದಿಂದ ನಾವು ಪಡ್ಕೊಳ್ಳುವಂಥ ಸಂತೋಷವಾಗಿರ್ತದೆ. ಹಾಗಾಗಿ ಇದು ಪ್ರಥಮವಾಗಿ ಪಡ್ಕೊಳ್ಳುವಂಥ ಆನಂದವಾಗಿರ್ತದೆ. ಇನ್ನು ಭಜನಾನಂದ, ಯಾಕಂದರೆ ಮನುಷ್ಯ ಈ ವಿಷಯಾನಂದ ಅಂತೇಳುವಂಥದ್ದನ್ನು ಎಲ್ಲರೂ ಪಡ್ಕೊಳ್ಳಿಕ್ಕೆ ಸಾಧ್ಯ, ಆದರೆ ಇನ್ನು ಈ ಭಜನಾನಂದ ಅಂತ ಹೇಳುವಂಥದ್ದು ಇದು ಸ್ವಲ್ಪ ಕಷ್ಟವಾದದ್ದು, ಸ್ವಲ್ಪ ಜನರಿಗೆ ಇದು ಕಷ್ಟ ಆಗ್ಬೋದು. ಹಾಗಾದರೆ ಹೇಗೆ? ಇದು ಅಂತರಂಗದಿಂದ ಹೊರಹೊಮ್ಮುವ ಆನಂದ, ಇದು ಎಲ್ರಿಗೂ ಸಾಧ್ಯವಾಗುವಂಥದ್ದಲ್ಲ. ಹಾಗಾದರೆ ಇದು ಹೇಗೆ? ಭಜನೆಯಿಂದ. ನಾವು ಭಜನೆ ಅಂತೇಳುವಂಥದ್ದು ದೇವರ ಕುರಿತು, ದೇವರನ್ನು ಹೊಗಳುವಂಥ ಕುರಿತು ಅಥವಾ ದೇವರ ನಾಮವನ್ನು ಕುರಿತು ಭಕ್ತಿಯಿಂದ ನಾವು ಹೇಳಿದಾಗ ಆ ಭಜನೆಯ ಮೂಲಕ ನಾವು ದೇವರನ್ನು ಒಲಿಸಿಕೊಳ್ಳುವಂಥ ಒಂದು ಮಾರ್ಗ ಇದು ಭಜನಾನಂದ. ಕೇವಲ ಭಜನೆಯಿಂದ ಮಾತ್ರ ಅಂತಲ್ಲ. ಹಾಗಾದರೆ ಶಾಸ್ತ್ರ ಅಧ್ಯಯನ, ಯಾಕಂದರೆ ನಮ್ಮಲ್ಲಿ 18 ಪುರಾಣ ಉಂಟು, 18 ಉಪಪುರಾಣಗಳಿವೆ, ಅನೇಕ ಉಪನಿಷತ್ತು, ರಾಮಾಯಣ, ಮಹಾಭಾರತ, ಹೀಗೆ ನೂರಾರು ಗ್ರಂಥಗಳಿವೆ. ಇಂಥ ವಿಚಾರಗಳನ್ನು ನಾವು ಅಧ್ಯಯನ ಮಾಡುವಂಥದ್ದು, ಆ ಅಧ್ಯಯನ ಮಾಡುವುದು ಮಾತ್ರವಲ್ಲ, ನಾವು ಅದನ್ನು ಸ್ವಲ್ಪ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೂ ಕೂಡ ಪ್ರಯತ್ನವನ್ನು ಮಾಡುವಂಥದ್ದು, ಇದು ಎರಡನೆಯದಾದಂಥದ್ದು. ಇನ್ನು ಮೂರನೆಯದಾಗಿ ಮನೋನಿಗ್ರಹ, ಯಾಕಂದರೆ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕು ಅಂತಾದರೆ ನಮ್ಮಲ್ಲಿ ಮನೋನಿಗ್ರಹ ಅಂತ ಹೇಳುವಂಥದ್ದು ಬೇಕು. ನಮ್ಮ ಮನಸ್ಸು ನಾವು ಮಾಡಬೇಕು ಅಂತ ಮನಸ್ಸಿದ್ದರೂ ಇನ್ನೊಂದು ಈ ವಿಷಯಾನಂದಕ್ಕೆ ಹೋದಾಗ ಅಥವಾ ಇಂದ್ರಿಯ ಸುಖಗಳಿಗೆ ಆ ಮನಸ್ಸಂತೇಳುವಂಥದ್ದು ಪರಿವರ್ತನೆ ಹೊಂದಿದಾಗ ಅಲ್ಲಿ ನಾವು ಈ ಸಾಧನೆಯನ್ನು ಮಾಡುವಾಗ ನಮಗೆ ಹಿಮ್ಮುಖ ಆಗ್ತದೆ, ಮುಂದೆ ತೊಂದರೆ ಆಗ್ತದೆ. ಆದ್ದರಿಂದ ನಾವು ಮನೋನಿಗ್ರಹವನ್ನು ಮಾಡಿಕೊಳ್ಬೇಕು. ಹಾಗೆ ಕೊನೆಯದಾಗಿ ಈ ಎಲ್ಲ ಸಾಧನೆಯಿಂದ ಮೌಲ್ಯಯುತವಾದಂತಹ ಜೀವನ, ನಾವು ಜೀವನದಲ್ಲಿ ಒಂದು ಮೌಲ್ಯವನ್ನು ಕಾಪಾಡಿಕೊಳ್ಬೇಕು. ನನ್ನ ಜೀವನದ ಗುಣಮಟ್ಟ ಹೀಗಿರಬೇಕು, ನಾನು ಇಂತಹ ಸಾಧನೆಯನ್ನು ಮಾಡಬೇಕು, ಈ ಮೂಲಕ ಇಹದಲ್ಲೂ ಪರದಲ್ಲೂ ಸುಕೃತಿಯನ್ನು ಪಡೆಕೊಳ್ಳುವ ಮಾರ್ಗವನ್ನು ಕಂಡುಕೊಳ್ಬೇಕೆಂಬಂತಹ ಒಂದು ಆಶಯ ಇರ್ತದೆ. ಹಾಗಾಗಿ ಈ ಮೌಲ್ಯಯುತ ಜೀವನ, ಇದರಿಂದ ದೊರೆಯುವಂಥ ಆನಂದ ಇದು ಎರಡನೆಯದು. ಇದನ್ನು ನಾವು ಭಜನಾನಂದ ಅಂತ ನಾವು ಹೇಳ್ತೇವೆ. ಹಾಗೆ ಮೂರನೆಯದ್ದು ಬಹಳ ಶ್ರೇಷ್ಠವಾದದ್ದು, ಬ್ರಹ್ಮಾನಂದ ಅಂತೇಳುವಂಥದ್ದು. ಇದು ಸಾಮಾನ್ಯವಾಗಿ ಎಲ್ರಿಗೂ ದೊರಕಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಇದು ಅತ್ಯಂತ ಶ್ರೇಷ್ಠವಾದದ್ದು. ಭಗವಂತನ ಸಾಕ್ಷಾತ್ಕಾರವಾದಾಗ ನಮಗೆ ಈ ಅಸಾಧಾರಣವಾದಂತಹ ಶಾಶ್ವತವಾದಂತಹ ಆನಂದದ ಅನುಭವ ಆಗ್ತದೆ. ಹಾಗಾದರೆ ರಾಮಕೃಷ್ಣ ಪರಮಹಂಸರಂತಹ ಒಂದು ಶ್ರೇಷ್ಠರಾದಂತಹ ಮನುಷ್ಯರಿಗೆ ಆಗ್ತದೆ. ಆದರೆ ಆ ರಾಮಕೃಷ್ಣ ಪರಮಹಂಸರ ವರ್ತನೆಯನ್ನು ನಾವು ನಿಜ ಜೀವನದಲ್ಲಿ ನಾವು ಕಂಡಾಗ ನಮಗೆ ಅವರೇನೋ
ಮತಿ ವಿಕಲ್ಪ ಆಗಿರಬೇಕು, ಮತಿ ಭ್ರಮಣೆ ಆಗಿರಬೇಕು ಅಂತ ಕಾಣ್ತದೆ. ಯಾಕಂದರೆ ಅವರು ಈಗ ಬಾಹ್ಯ ಪ್ರಪಂಚವನ್ನು ಹೊರತಾಗಿ ಅಲ್ಲಿ ಬ್ರಹ್ಮಾನಂದವನ್ನೇ ಅವರು ಅನುಭವಿಸುತ್ತಿದ್ರು. ದೇವರಿಗಿಟ್ಟ ನೈವೇದ್ಯವನ್ನು ಅವರು ತಿಂತಾ ಇದ್ರಂತೆ. ಬೇರೆಯವರಾದರೆ ಎಣಿಸ ಅಯ್ಯೋ ದೇವರಿಗಿಟ್ಟ ನೈವೇದ್ಯವನ್ನು ಇರಿ ಯಾಕೆ ತಿಂತಾರೆ ಅಂತ. ಅಂದರೆ ಅವರು ದೇವರ ಜೊತೆ ಆ ರೀತಿ ನೈವೇದ್ಯ ಅಂದರೆ ಸಂಪರ್ಕದಲ್ಲಿ ಇರುವಂತಹ ಸಾಮರ್ಥ್ಯವನ್ನು ಪಡೆದಿದ್ರು. ಅದನ್ನು ನಾವು ಬ್ರಹ್ಮಾನಂದ ಅಂತ ಕಲಿತುಕೊಳ್ತೇವೆ, ಕರೆಸು ಕಲ್ಪಡುತ್ತದೆ. ಆದ್ದರಿಂದ ಯಾವನೇ ಆದರೂ ಮನುಷ್ಯ ತಾನು ಸುಖ ಸಂಪತ್ತು ಸಂತೋಷದಿಂದ ಇರಬೇಕಾದರೆ ಈ ಮೂರು ಆನಂದಗಳಲ್ಲಿ ಒಂದು ವಿಷಯಾನಂದ, ಭಜನಾನಂದ ಮತ್ತು ಬ್ರಹ್ಮಾನಂದ ಇವುಗಳಲ್ಲಿ ತೊಡಗಿಸಿಕೊಳ್ಬೇಕು. ಅದರಲ್ಲಿ ಇದ್ದದ್ದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು, ಮುಕ್ತಿ ಪ್ರಧಾನವಾದದ್ದು, ಮುಕ್ತಿದಾಯಕವಾದದ್ದು ಅದು ಬ್ರಹ್ಮಾನಂದ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಯಾಕೆ ನಾನು ಇದನ್ನು ಪೀಠಿಕೆ ಹಾಕಿದೆ ಅಂದರೆ, ನಾವು ಯಾವುದೇ ಒಂದು ಹಬ್ಬ ಹರಿದಿನಗಳನ್ನು ಆಚರಿಸಬೇಕಾದರೆ ಈ ಎಲ್ಲ ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ನಾವು ಇಟ್ಟುಕೊಳ್ಬೇಕಾಗ್ತದೆ. ಮನಸ್ಸಿನಲ್ಲಿ ಅದನ್ನು ಇಟ್ಟುಕೊಂಡು ಆಚರಿಸಿದಾಗ ಅದು ನಮಗೆ ಪರಿಪೂರ್ಣತೆಯನ್ನು ಒದಗಿಸಿಕೊಳ್ಳಲಿಕ್ಕೆ ಸಹಾಯವಾಗುತ್ತದೆ. ಹಾಗಾಗಿ ನವರಾತ್ರಿಯ ನಾಲ್ಕನೆಯ ಈ ದಿನ ಕೂಷ್ಮಾಂಡ ರೂಪಿನಲ್ಲಿ ದೇವಿಯನ್ನು ಪೂಜಿಸಲಾಗುವುದು. ಯಾಕಂದರೆ ಈ ದೇವಿಗೆ ಕೂಷ್ಮಾಂಡ ಅಂದರೆ ನಾವು ಎಲ್ರಿಗೂ ಅರ್ಥ ಆಗುವಾಗ ಹೇಳುವುದಾದರೆ ಕುಂಬಳಕಾಯಿ, ಆಕೆ ಕುಂಬಳಕಾಯಿ ಪ್ರಿಯ ದೇವಿ. ಹಾಗಾಗಿ ಈ ದೇವಿ ಕೂಷ್ಮಾಂಡಿನಿ ಎಂಬಂತಹ ರೂಪದಲ್ಲಿ ಇಲ್ಲಿ ಪೂಜಿಸಲಾಗುವುದು. ದೇವಿ ತನ್ನ ಮಧುರವಾದಂಥ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿರುವ ಕಾರಣ ಇವಳನ್ನು ಕೂಷ್ಮಾಂಡ ದೇವಿ ಎಂದು ಮುಖ್ಯವಾಗಿ ಕರೆಯುತ್ತಾರೆ. ಈಕೆಗೆ ಕೂಷ್ಮಾಂಡಿನಿ ಅಂತ ಹೆಸರು ಬರಲಿಕ್ಕೆ ಅದು ಕಾರಣವಾಗಿರುತ್ತದೆ. ಈ ದೇವಿಯು ತನ್ನ ಈಶತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು. ಅದಕ್ಕಿಂತ ಮೊದಲು ಈ ಬ್ರಹ್ಮಾಂಡ ಅಂತ ಹೇಳುವಂಥ ಕಲ್ಪನೆಯೇ ಇರಲಿಲ್ಲ, ಈ ಅಸ್ತಿತ್ವವೇ ಇರಲಿಲ್ಲ. ಹಾಗಾಗಿ ಈತ ತನ್ನ ನಗುಮುಖದಿಂದ, ಮಧುರವಾದಂಥ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿರುವ ಕಾರಣ ಅಲ್ಲಿ ಕೂಷ್ಮಾಂಡಿನಿ ಎಂಬುದಾಗಿ ಕರೆದಿದ್ದಾಳೆ. ಅಂತಹ ದೇವಿಯನ್ನು ನಾವು ಇಂದು ಬಹಳ ಪರಮ ಭಕ್ತಿಯಿಂದ ಕೃತಜ್ಞತಾಪೂರ್ವಕವಾಗಿ ನಾವು ಪೂಜಿಸಬೇಕು, ಅರ್ಚಿಸಬೇಕು, ನೆನಪಿಸಿಕೊಳ್ಳಬೇಕು. ಹಾಗೆ ಮುಂದೆ ಒಂದು ಬಾರಿ ಈ ದುರ್ಗಾದೇವಿಯು ಸೂರ್ಯನ ಒಳಗೆ ವಾಸಿಸಲು ಅಲ್ಲಿ ಆರಂಭಿಸಿದರು. ನೋಡಿ, ನಮಗೆ ಸೂರ್ಯನ ಪ್ರಕಾರ ಸೂರ್ಯ ನಮ್ಮಿಂದ ಎಷ್ಟೋ ದೂರಕ್ಕಿದ್ದಾನೆ. ಸರಿಯಾಗಿ ಬಿಸಿಲು ಬಂದರೆ ಅಯ್ಯೋ ನಾವು ಕರಟಿಯೇ ಹೋಗ್ತೇವೆ, ನಾವು ಸುಟ್ಟು ಹೋಗ್ತೇವೆ ಅಂತ ನಾವು ಭಾವಿಸ್ತೇವೆ. ಹಾಗಿರುವಾಗ ಈ ದೇವಿಯು ಸೂರ್ಯಮಂಡಲದ ಒಳಗೆ, ಸೂರ್ಯನ ಒಳಗೆ ಆಕೆ ವಾಸಿಸ್ತಿದ್ಲು. ಆ ಕಾರಣ ಈ ಪ್ರಪಂಚಕ್ಕೆ, ಆ ಸೂರ್ಯನಿಂದ ವಿಶ್ವಕ್ಕೆ ಶಕ್ತಿ ಬಿಡುಗಡೆಯಾಯಿತು. ಅಂದರೆ ಸೂರ್ಯನೊಳಗೆ ನೆಲೆಸುವಷ್ಟು ಶಕ್ತಿಯುತವಾದಂತಹ ದೇವತೆ ಈಕೆಯಾಗಿದ್ದಾಳೆ. ಅಂತಹ ವಿಶೇಷವಾದಂಥ ಶಕ್ತಿ ಆಕೆಯಲ್ಲಿ ಇತ್ತು. ಇವಳಿಗೆ 8 ಭುಜಗಳಿದ್ದು ಅಷ್ಟಭುಜಾದೇವಿ ಎಂದು ಕೂಡ ಇವಳನ್ನು ಕರೆಯುತ್ತಾರೆ. ಹಾಗೆ ಪ್ರಖ್ಯಾತಿಯನ್ನು ಪಡೆದಿದ್ದಾಳೆ. ಸಿಂಹವಾಹಿನಿಯಾಗಿರುವ ಈಕೆ ತನ್ನ ಭಕ್ತರಿಗೆ ಅನೇಕ ವಿಚಾರಗಳನ್ನು ಅಂದರೆ ವರವನ್ನು ಕರುಣಿಸಲಿಕ್ಕೆ ಇವಳಿಂದ ಸಾಧ್ಯ ಉಂಟು. ಅಂದರೆ ಸಿದ್ಧಿ, ಮನುಷ್ಯನಿಗೆ ಬುದ್ಧಿ ಅಂತ ಹೇಳುವಂಥದ್ದು ಬೇಕು. ಬುದ್ಧಿಯ ಮೂಲಕ ಸಿದ್ಧಿಯನ್ನು ಪಡ್ಕೊಳ್ಬೇಕು. ಯಾಕಂದರೆ ಅಲ್ಲಿ ಅರ್ಜುನ ನೋಡಿ ಶ್ರೀಕೃಷ್ಣ ಪರಮಾತ್ಮನಂತ ಯೋಗ ಮಾಡುವುದರಿಂದ ಏನು ಪ್ರಯೋಜನ ಅಂತ. ಹಾಗಾದರೆ ಆ ನಮ್ಮ ಒಂದು ಮನುಷ್ಯನ ಅಲ್ಪ ಜೀವನದಲ್ಲಿ ನಾವು ಯೋಗ ಮಾಡುವುದು ಅಂತ ಅದು ಸಂಸಿದ್ಧಿಸುವುದಿಲ್ಲ. ಹಾಗಾದರೆ ಸಂಸಿದ್ಧಿಸಲಿಕ್ಕೆ ಏನು ಮಾಡಬೇಕು ಅಂತ ಅಲ್ಲಿ ಕೃಷ್ಣ ಹೇಳುವಂಥದ್ದಿಗೇನು, ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಕೆಟ್ಟ ಪರಿಣಾಮ ಉಂಟಾಗುವುದಿಲ್ಲ, ಅದು ಹಿಂದಲ್ಲದಿದ್ದರೆ ಮುಂದೆಂದಾದರೂ ಅದು ಪರಿಣಾಮವನ್ನು ಬಿದ್ದೇ ಬೀರುತ್ತದೆ ಅಂತ. ಹಾಗಾಗಿ ನಾವು ಜೀವನದಲ್ಲಿ ಏನಾದರೂ ಒಂದು ಶಾಶ್ವತವಾದಂಥ ಸಾಧನೆಯನ್ನು ಮಾಡಬೇಕಾದ್ರೆ, ನಾವು ಅಳಿಯದ ಮೇಲೂ ಅದು ಉಳಿಯಬೇಕಾದರೆ ನಾವು ಮಾಡುವಂಥ ಕೆಲಸದಲ್ಲಿ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು. ಸಿದ್ಧಿಯನ್ನು ಪಡೆದುಕೊಂಡಂಥ ಮನುಷ್ಯನಿಗೆ ಮಾತ್ರ ಎಲ್ಲರಿಗಂತಲೂ ವಿಶೇಷವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾದರೆ ಆ ಸಿದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ ನಾವು ನಮ್ಮಷ್ಟು ಪ್ರಯತ್ನದಿಂದ ಸಾಧ್ಯವಿಲ್ಲ. ಹಾಗಾದರೆ ಆ ಸಿದ್ಧಿಯನ್ನು ಅನುಗ್ರಹಿಸುವಂತಹ ದೇವತೆ ಈ ಕೂಷ್ಮಾಂಡಿನಿ ದೇವಿ. ಹಾಗಾಗಿ ಆಕೆಯನ್ನು ನಾವು ಪ್ರಸನ್ನಗೊಳಿಸಿ ಆಕೆಯಿಂದ ನಾವು ಸಿದ್ಧಿಯನ್ನು ಪಡ್ಕೊಳ್ಬೇಕು. ಇನ್ನು ಎರಡನೆಯದಾಗಿ ಸಂಪತ್ತು. ಮನುಷ್ಯನಿಗೆ ಈ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ಅವ ಸಂಪತ್ತು. ಯಾಕಂದರೆ ಸಂಪತ್ತು ಅಂತ ಇಲ್ಲದಿದ್ದರೆ ಯಾರೂ ಕೂಡ ನಮಗೆ ಗೌರವವನ್ನು ಕೊಡುವುದಿಲ್ಲ, ಯಾವುದೇ ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಸಾಧಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಸಂಪತ್ತು ಅಂತ ಹೇಳುವಂಥದ್ದು ಕೂಡ ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು. ಆ ಸಂಪತ್ತನ್ನು ಕೂಡ ಈಕೆ ಕರುಣಿಸುವವಳಾಗಿದ್ದಾಳೆ. ಹಾಗಾಗಿ ಇದನ್ನು ಅನುಗ್ರಹಿಸುವಂಥ ದೇವತೆಯು ಆಕೆ ಆಗಿದ್ದಾಳೆ. ಹಾಗೆ ಈಕೆಯ ಕೈಗಳಲ್ಲಿ ಕ್ರಮವಾಗಿ ಕಮಂಡಲವನ್ನು ಧರಿಸಿದ್ದಾಳೆ. ನಮಗೊಂದು ಕಲ್ಪನೆ ದೇವಿ ಹೇಗೆ ಇದ್ದಾಳೆ ಅಂತ. ಈಕೆ ಕೈಯಲ್ಲಿ ಕಮಂಡಲ ಹಿಡಿದುಕೊಂಡಿದ್ದಾಳೆ, ಧನುಷ್ ಬಾಣಗಳನ್ನು
ಹಾಗೆ ಧರಿಸಿಕೊಂಡಿದ್ದಾಳೆ. ಕಮಲ ಅಮೃತ ತುಂಬಿದ ಕಲಶ. ಯಾಕಂದರೆ ಅಮೃತ ಅಂತ ಹೇಳುವಂಥದ್ದೇನು, ಅದು ಮನುಷ್ಯ ಚಿರಂಜೀವಿ ಆಗಲಿಕ್ಕೆ ಒಂದು ಅಮೃತ ಅಂತ ಹೇಳುವಂಥದ್ದು ವಿಶೇಷ. ನಾವು ಜೋರು ಬಾಯಾರಿಕೆ ಆದಾಗ ಒಳ್ಳೆ ನೀರು ಕುಡಿದ್ರೆ ಅಮೃತ ಕುಡಿದ ಹಾಗಾಯಿತು ಅಂತ. ಇಂತಹ ಅನುಭವ ಅಂದರೆ ಅಮೃತ ತುಂಬಿದ ಕಲಶವನ್ನು ಆಕೆ ಹಿಡಿದುಕೊಂಡಿದ್ದಾಳೆ, ಚಕ್ರ ಗದೆಯನ್ನು ಆಕೆ ಧರಿಸಿಕೊಂಡಿದ್ದಾಳೆ. ಹಾಗೆ ಈಕೆಯನ್ನು ನಾನು ಹೇಳುವಂಥದ್ದು, ಈ ದಿನ ನಾಲ್ಕನೇ ದಿನವಾದ್ದರಿಂದ ಈ ದಿನದ ಬಣ್ಣದ ವಿಶೇಷತೆ ಹಸಿರು ಬಣ್ಣ. ಚತುರ್ದಿನದಂದು ದೇವಿಯು ಕೂಷ್ಮಾಂಡೆಯ ರೂಪವನ್ನು ನಾನು ಪಡೆಯುತ್ತಾಳೆ ಅಂತ ಹೇಳಿದೆ. ಹಾಗಾದರೆ ಸೂರ್ಯನ ಒಳಗೆ ವಾಸಿಸುವಂಥ ಈಕೆ ವಿಶೇಷ ಶಕ್ತಿ ಸೂರ್ಯನಿಂದ ಬಿಡುಗಡೆಯಾದಾಗ ಈ ಪ್ರಪಂಚಕ್ಕೆ ಶಕ್ತಿ ತುಂಬಿತು. ಹಾಗಾಗಿ ಸೂರ್ಯನಿಲ್ಲದಿದ್ದರೆ ಈ ಪ್ರಪಂಚಕ್ಕೆ ಶಕ್ತಿ ಇಲ್ಲ ಎಂಬುದು ನಮಗೆ ಸಾಮಾನ್ಯವಾದಂತಹ ಜ್ಞಾನ. ಹಾಗಾದರೆ ಈ ಸೂರ್ಯನ ಕಾರಣದಿಂದ, ಈಕೆಯ ಶಕ್ತಿಯ ಕಾರಣದಿಂದ ಈ ಪ್ರಪಂಚ ಅಂತ ಹೇಳುವಂಥದ್ದು ಹಚ್ಚ ಹಸಿರಾಗಿರ್ತದೆ. ಈಗ ನೋಡಿ, ಎಲ್ಲಿ ನೋಡಿದರೂ ಕೂಡ ಮಳೆ ಬಂದದ್ದರಿಂದ ಹಸಿರು ಹಸಿರಾಗಿ ಈ ಪ್ರಕೃತಿಯು ಕಂಗೊಳಿಸಿ ನಮಗೆ ಮನಸ್ಸಿಗೆ ಬಹಳ ಸಂತೋಷವನ್ನು ಉಂಟು ಮಾಡ್ತದೆ. ನವಧಾನ್ಯಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅನೇಕ ಪಕ್ಷಿ ಪ್ರಾಣಿಗಳು ಇದರಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಪ್ರಪಂಚವೆಲ್ಲವೂ ಕೂಡ ಹಸಿರಾಗಿ ಕಂಗೊಳಿಸಲಿಕ್ಕೆ ಈಕೆ ಕಾರಣಳಾಗಿದ್ದಾಳೆ. ಆದ್ದರಿಂದ ಹಸಿರು ಅಂತ ಹೇಳುವಂಥದ್ದು ಇಂದಿನ ವಿಶೇಷವಾದಂಥ ವಿಚಾರ ಆಗಿರುತ್ತದೆ. ಭೂಮಿಯನ್ನು ಹಸಿರಿನಿಂದ ಕಂಗೊಳಿಸುವಂತೆ ಈಕೆ ಮಾಡುತ್ತಾಳೆ. ಕೂಷ್ಮಾಂಡ ದೇವಿಗೆ ಕೆಂಪು ಹೂವಿನಿಂದ ಪೂಜೆ ಮಾಡುವುದರಿಂದ ಎಲ್ಲ ರೀತಿಯಾದಂಥ ಕಾಯಿಲೆಗಳಿಂದ ನಾವು ದೂರವಾಗಬಹುದು. ಯಾಕಂದರೆ ಈಗ ಮನುಷ್ಯನಲ್ಲಿ ಎಲ್ಲವೂ ಇದೆ, ನೆಮ್ಮದಿ ಅಂತ ಹೇಳುವಂಥದ್ದಿಲ್ಲ. ಆದರೆ ನೋಡಿ, ಮನುಷ್ಯನಿಗೆ 30-40 ವರ್ಷ ಆಗುವುದರ ಒಳಗೆ ಆತ ನಾನಾ ವಿಧವಾದಂತಹ ಕಾಯಿಲೆಗಳಿಗೆ ತುತ್ತಾಗ್ತಾನೆ. ಯಾರಲ್ಲೂ ಕೇಳಿ, ಎಲ್ಲ ಸುರಿಗೆ ಚೆನ್ನಾಗಿದ್ದೇನಂತ ಹೇಳ್ತಾರೆ. ತದನಂತರ ಯಾವುದಾದ್ರೂ ಒಂದು, ನನಗೆ ಒಂದು ಗಂಟು ನೋವು, ಕೈ ನೋವು, ಶುಗರು, BP, ಹೀಗೆ ಯಾವುದಾದ್ರೂ ಒಂದು ಸಮಸ್ಯೆಗೆ, ಕಾಯಿಲೆಯ ಸಮಸ್ಯೆಗೆ ಒಳಗಾಗಿರ್ತಾರೆ. ಈ ಕಾಯಿಲೆಗೆ ಸಮಸ್ಯೆಗೆ ಒಳಗಾಗದಂತೆ ಇರಲು ಇಂದು ನಾವು ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯನ್ನು ನಾವು ಆರಾಧನೆ ಮಾಡಬೇಕು, ಪೂಜಿಸಬೇಕು. ಆಕೆ ನಮ್ಮನ್ನು ಈ ಕಾಯಿಲೆಗಳಿಂದ ಮುಕ್ತಗೊಳಿಸುತ್ತಾಳೆ. ಕಾಯಿಲೆಗಳು ದೂರವಾಗುವುದು ಮತ್ತು ಒಳ್ಳೆಯ ಆರೋಗ್ಯ ಅಂತ ಹೇಳುವಂಥದ್ದು ಸಿಗ್ತದೆ. ಅಂತೆಯೇ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಅಂತ ಹೇಳುವಂಥದ್ದು ಸಿಗುವುದು. ಅಂತೆ ಈಕೆ ಜ್ಞಾನ ದೇವತೆಯಾಗಿ ದಿನನಿತ್ಯದ ಜಂಜಾಟದ ನಡುವೆ ನಮ್ಮ ಮನಸ್ಸನ್ನು ಸರಿದಾರಿಯಲ್ಲಿ ನಡೆಸುವಂತೆ ನಾವು ಪ್ರಾರ್ಥಿಸಬೇಕಾಗ್ತದೆ. ಈಕೆ ಜ್ಞಾನ ದೇವತೆಯಾಗಿದ್ದಾಳೆ, ವಿಶೇಷವಾದಂಥ ಶಕ್ತಿಯನ್ನು. ಯಾಕಂದರೆ ಈ ಮನುಷ್ಯನಿಗೆ ಜ್ಞಾನ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಮತ್ತೆ ಯಾವುದೂ ಪ್ರಯೋಜನ ಇಲ್ಲ. ಯಾಕಂದರೆ ನಮ್ಮನ್ನು ಒಳ್ಳೆಯ ದಾರಿಗೆ ಪ್ರೇರೇಪಿಸುವಂಥದ್ದು ಅಥವಾ ಕೆಟ್ಟ ದಾರಿಗೆ ಹೋಗುವಂತೆ ಪ್ರೇರೇಪಿಸುವಂಥದ್ದು ಆ ಶಕ್ತಿಯಾಗಿರ್ತದೆ, ಭಗವಂತನೇ ಆಗಿರ್ತಾನೆ. ಹಾಗಾಗಿ ಒಬ್ಬರ ಸುಖ ದುಃಖ ಅಂತ ಹೇಳುವಂಥದ್ದು ಇನ್ನೊಬ್ಬರ ಕೈಯಲ್ಲಿಲ್ಲ, ಅವರೇ ಅವರ ಸುಖ ದುಃಖಗಳಿಗೆ ಕಾರಣವಾಗಿರ್ತಾರೆ. ಹಾಗಾದರೆ ಈ ಸುಖ ದುಃಖಗಳಲ್ಲಿ ನಮಗೆ ತುಂಬುವಂತಹ ಜ್ಞಾನವನ್ನು ಕೊಡುವಂತೆ ಆ ಕೂಷ್ಮಾಂಡ ದೇವಿಯು ನಮಗೆ ಅನುಗ್ರಹವನ್ನು ಮಾಡ್ತೇವೆ. ಹಾಗಾದರೆ ಇದಕ್ಕೊಂದು ಸಣ್ಣ ಪ್ರಸಂಗವನ್ನು ನಾವು ಇಲ್ಲಿ ನಿರೂಪಣೆ ಮಾಡುವುದಿದ್ದರೆ, ಉದಾಹರಣೆಗೆ ಒಬ್ಬ ರಾಜನಿದ್ದ, ಆ ರಾಜನಿಗೆ ಒಬ್ಬ ಸೇವಕನಿದ್ದ. ಸೇವಕ ಅಂತ ಹೇಳಿದರೆ ರಾಜ ಹುಟ್ಟುವಾಗಲೇ ಆತ ನನ್ನ ಎತ್ತಿ ಆಡಿಸಿದಂಥ ವೃದ್ಧ ಸೇವಕನಾಗಿತ್ತು. ರಾಜನಿಗೆ ಮಾತ್ರ ಅವನಿಲ್ಲದೆ ಆಗುತ್ತಲೇ ಇರಲಿಲ್ಲ. ಯಾಕಂದರೆ ಅವನ ಆಗು ಹೋಗುಗಳನ್ನು ಸುಪ್ರಭಾತದಿಂದ ಹಿಡಿದು ಆತ ಶಯನ ಮಂಚವನ್ನು ಸೇರುವವರೆಗೂ ಇವನ ಆಗು ಹೋಗುಗಳನ್ನು ಆತ ಪೂರೈಸುತ್ತಿದ್ದ. ರಾಜನಿಗೆ ಏನು ಬೇಕು ಅಂತ ಅವನಿಗೆ ಬಾಯಿಬಿಟ್ಟು ಹೇಳಬೇಕು ಅಂತಿರಲಿಲ್ಲ, ಇವನಿಗೆ ಗೊತ್ತಿತ್ತು. ಹಾಗಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ಅವನ ಸೇವೆಯನ್ನು ಮಾಡುತ್ತಿದ್ದ. ಆದರೆ ಯಾವತ್ತೋ ಒಂದು ಕೆಟ್ಟ ಗಳಿಗೆಯಲ್ಲಿ ಅವನಿಗೂ ಒಂದು ದುಷ್ಟ ಪ್ರೇರಣೆ ಆಗ್ತದೆ. ನಾನು ಆಗಲೇ ಹೇಳಿದೆ, ಸದ್ಬುದ್ಧಿಯನ್ನು ದೇವರು ಕೊಡಬೇಕು ಅಂತ. ಕೊಡದಿದ್ದರೆ ಏನಾಗುತ್ತದೆ ಅಂದರೆ, ಇಂತಹ ಒಂದು ವೃದ್ಧನಿಗೂ ಕೂಡ ಕೊನೆಗಾಲದಲ್ಲಿ ಒಂದು ಅಭಿಲಾಷೆ ಬರ್ತದೆ. ರಾಜನಲ್ಲಿ ಇಷ್ಟೆಲ್ಲ ಚಿನ್ನಾಭರಣಗಳಿದೆ ಅಂತ, ರಾಜ ಎಲ್ಲ ಮಲಗುವಾಗ ಚಿನ್ನಾಭರಣಗಳನ್ನೆಲ್ಲ ಬಿಚ್ಚಿ ಈ ವೃದ್ಧನ ಕೈಯಲ್ಲಿ ಕೊಡ್ತಿದ್ದ. ಇವನಿಗೊಂದಿನ ಬರ್ತದೆ, ಒಂದು ಕಡಗವನ್ನು ತೆಗೆದು ನಾನು ಕೊಂಡೋಗ್ತೇನೆ, ಏನಾದರೂ ನನ್ನ ಕಷ್ಟವನ್ನು ಪರಿಹರಿಸಬಹುದು ಅಂತ. ಅಂತೆಯೇ ಆತ ಜೇಬಿಗಿಳಿಸಿದ. ಅಲ್ಲಿಂದ ಆತ ಮಾಯ ಆಗಿಬಿಡ್ತಾನೆ, ಮಾಯ ಆಗಿ ಅರಮನೆಗೆ ಬರುವುದಿಲ್ಲ. ಆದರೆ ಅಂತಹ ರಾಜನಲ್ಲಿದ್ದಂತಹ ಶ್ರೇಷ್ಠವಾದಂಥ ಬಂಗಾರವನ್ನು ಹೋಗಿ ಅಕ್ಕಸಾಲಿಗನಿಗೆ ಮಾರುವ ಹಾಗಿರಲಿಲ್ಲ. ಯಾಕಂದರೆ ಅವನನ್ನು ಕಳ್ಳನ ದೃಷ್ಟಿಯಲ್ಲಿ ನೋಡ್ತಿದ್ದ. ಇದರಿಂದ ಆತ ಪರಿತಪಿಸಲಿಕ್ಕೆ ಪ್ರಾರಂಭ. ಹಾಗಾದರೆ ನಾನು ಅದನ್ನು ತೆಗೆದುಕೊಂಡು ಬಂದರೂ ಅದರಿಂದ ಪ್ರಯೋಜನ ಆಗಲಿಲ್ಲ ಅಂತ. ಧೂಳು ಮುಸುಕಿದಂಥ ಬಟ್ಟೆ ಆಗ್ತದೆ, ಊರೂರು ಅಲಿಲಿಕ್ಕೆ ಪ್ರಾರಂಭ ಆಗ್ತಾನೆ, ಅಯ್ಯೋ ನಾನು ಕೆಟ್ಟೆ ಏನು ಮಾಡುವಂಥದ್ದು ಅಂತ. ಕೊನೆಗೆ ಯಾರೋ ಇವನು ಕಳ್ಳ ಇರಬೇಕು ಅಂತ ರಾಜಭಟರು ಆತನನ್ನು ಕರೆದುಕೊಂಡು ರಾಜನ ಮುಂದೆ ನಿಲ್ಲಿಸ್ತಾರೆ. ಆಗ ರಾಜಭಟರಿಗೆ ಗೊತ್ತಾಗದಿದ್ದರೂ ರಾಜನಿಗೆ ತನ್ನ ಸೇವಕ ಈತ ನನ್ನನ್ನು ಎತ್ತಿ ಆಡಿಸಿದವ ಎಂಬುದು ಗೊತ್ತಾಗಿ ಅವನನ್ನು ಆ ಕೊಳಕು ಬಟ್ಟೆಯಲ್ಲೂ ಅಪ್ಪಿ ಹಿಡಿತಾನಂತೆ. ಅಯ್ಯೋ ನೀನು ಎಲ್ಲಿ ಹೋದೆ, ನೀನಿಲ್ಲದೆ ನಾನು ಬಹಳಷ್ಟು ಪರಿತಪಿಸಿದೆ. ಈ ರೀತಿಯಾಗಿ ದುಃಖವನ್ನು ತೋಡಿಸಿಕೊಂಡಾಗ
ಆತನು ಗಳಗಳನೆ ಅಳುತ್ತಾ ತಾನು ಹಿಡಿದುಕೊಂಡು ಬಂದಿದ್ದಂತಹ ಆ ಕಡಗವನ್ನು ಆತನ ಪಾದಗಳಿಗೆ ಇಟ್ಟು ನಮಸ್ಕರಿಸಿ ಅಲ್ಲಿ ಕ್ಷಮೆಯನ್ನು ಕೇಳ್ತಾನೆ. ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ನನಗೆ ಕೆಟ್ಟ ಬುದ್ಧಿ ಬಂತು, ತಪ್ಪಾಯಿತು ಅಂತ. ಆಗ ರಾಜ ಹೇಳ್ತಾನೆ, ಕಡಗ ಅಂತೇಳುವಂಥದ್ದು ಹಿಂದಲ್ಲದೆ ಇದಲ್ಲದಿದ್ದರೆ ಇನ್ನೊಂದು ಧರಿಸಬಹುದು, ಆದರೆ ನೀನು ಇದುವರೆಗೆ ಮಾಡಿದಂಥ ಸೇವೆ ಅಂತ ಹೇಳುವಂಥದ್ದು ಅಪಾರವಾದುದು. ನಾನು ಅದರ ಬಗ್ಗೆ ಚಿಂತೆ ಮಾಡುವುದಿಲ್ಲ, ನೀನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆಯನ್ನೂ ಕೊಡುವುದಿಲ್ಲ. ಹಾಗೆ ಸೇವಕನು ಕಣ್ಣು ಒರೆಸಿಕೊಂಡು ಅಲ್ಲಿ ಹೇಳ್ತಾನೆ, ತನ್ನದಲ್ಲದ ವಸ್ತುವನ್ನು ತಾನು ತೆಗೆದುಕೊಂಡು ಪಡಬಾರದ ಯಾತನೆ ಪಟ್ಟೆ. ಮಹಾರಾಜ, ಇದನ್ನು ನೀವು ನಿಮಗೆ ಒಪ್ಪಿಸಿದ್ದೇನೆ, ನನಗೆ ನೀವು ಕ್ಷಮಿಸಬೇಕು, ನನಗಾವ ಶಿಕ್ಷೆಯನ್ನು ನೀವು ಕೊಟ್ಟರು ನಾನು ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಿದ್ದೇನೆ ಎಂಬಂಥ ಮಾತು ಹೇಳ್ತಾನೆ. ಆಗ ದೊರೆಗೂ ಕೂಡ ಕಣ್ಣೀರು ಬರ್ತದೆ. ಹಣ ಬೇಕಾದರೆ ನಾನು ನಿನಗೆ ಕೊಡ್ತಿದ್ದೆ, ನಿನಗೆ ಒಳ್ಳೆಯದನ್ನು ಮಾಡ್ತಿದ್ದೆ, ಆದರೆ ನೀನು ಮಾತ್ರ ಇಲ್ಲಿ ಇರಬೇಕು ಅಂತ ಹೇಳಿ ಈ ಪ್ರಕರಣಕ್ಕೆ ಅಂದರೆ ಆ ಒಂದು ವಿಚಾರಕ್ಕೆ ಅಲ್ಲಿ ಸುಖಾಂತಿ ಅಂತ ಹೇಳುವಂಥದ್ದು ಬರ್ತದೆ. ಯಾಕಂದರೆ ಆ ಮನಸ್ಸು ಅಂತ ಹೇಳುವಂಥದ್ದು ನಮಗೆ ಯಾವ ರೀತಿಯಾಗಿ ಅಷ್ಟು ಒಳ್ಳೆಯದಿದ್ದಂಥ ರಾಜನ ಸೇವಕನಿಗೆ ಮನ ಪರಿವರ್ತನೆ ಆಗಲಿಕ್ಕೆ ಆ ದೇವಿಯು ನಮಗೆ ಅಲ್ಲಿ ಸದ್ಬುದ್ಧಿಯನ್ನು ಕೊಡಬೇಕು. ನಾವು ಯಾವಾಗಲೂ ದೇವರ ಹತ್ರ ಏನು ಪ್ರಾರ್ಥನೆ ಮಾಡಬೇಕು, ಇಂತಹ ವಿಶೇಷವಾದಂಥ ನವರಾತ್ರಿಯ ಪರ್ವಕಾಲದಲ್ಲಿ ಭಗವಂತನಲ್ಲಿ ನನಗೆ ಸದ್ಬುದ್ಧಿಯನ್ನು ಕೊಡುವಂತ ನಾವು ಪ್ರಾರ್ಥನೆ ಮಾಡಬೇಕು, ಇದು ಮುಖ್ಯವಾದುದು. ಹಾಗಾದರೆ ಈ ಕಥೆಯಲ್ಲಿ ಬರುವ ನಾವು ಏನು ನೀತಿಯನ್ನು ಕಂಡುಕೊಳ್ಬೋದು, ಏನು ಇದರಿಂದ ಪಾಠವನ್ನು ಕಲಿತುಕೊಳ್ಬೇಕು ಎಂಬುದನ್ನು ನಾವು ಗಮನವಿಟ್ಟು ನೋಡುವುದಾದರೆ, ಇಲ್ಲಿ ಭಗವಂತ ಅಂದರೆ ಈ ಕಥೆಯಲ್ಲಿ ಬರುವ ಹೇಳಿದಂತಹ ರಾಜ ಅವನೇ ಭಗವಂತ. ಹಾಗೆ ಈ ವೃದ್ಧ ಯಾರು, ವೃದ್ಧ ಸೇವಕ ಅಂದರೆ ನಾವೆಲ್ಲರೂ ಕೂಡ ಆ ವೃದ್ಧನ ಸೇವಕರು. ನಾವು ಇದುವರೆಗೂ ಒಳ್ಳೆಯ ರೀತಿ ಚೆನ್ನಾಗಿದ್ದವರು, ನಮ್ಮ ಮನಸ್ಸು ಕೆಡಿಸಿ ಇನ್ನೊಂದಿನ ಬೇಡವಾದಂಥ ಕಾರ್ಯ ಮಾಡ್ತೇವೆ, ಹಾಗೆ ಆಗಬಾರ್ದು. ಇಲ್ಲಿ ವೃದ್ಧ ಸೇವಕ ಅಂದರೆ ನಾವೇ ಆಗಿರ್ತೇವೆ. ಹಾಗಾದರೆ ಕಡಗ ಅಂದರೆ ನಮ್ಮ ಜೀವಾತ್ಮ, ಅದು ಭಗವಂತನಿಂದ ಬಂದು ಮತ್ತೆ ಪುನಃ ಆ ಜೀವಾತ್ಮ ಅಂತೇಳುವಂಥದ್ದು ಭಗವಂತನಲ್ಲೇ ಹೋಗಿ ಸೇರುವಂಥದ್ದು. ಹಾಗಾಗಿ ಈ ಕಡಗ ಅಂತ ಹೇಳುವಂಥದ್ದು ಜೀವಾತ್ಮನಾಗಿರ್ತಾನೆ. ಹಾಗೆ ಸಾಮಾನ್ಯವಾಗಿ ಮನುಷ್ಯರು ಶರೀರವೇ ತಾನೆಂದು ತಿಳಿದು ಅಲ್ಲಿ ತಿಳ್ಕೊಳ್ತಾರೆ. ಇಲ್ಲಿ ಒಡವೆಯನ್ನು ಕದ್ದು ಧರಿಸಿ ಕೊನೆಗೊಮ್ಮೆ ಸತ್ಯ ಅಂತ ಅರ್ಥ ಆಗ ಅಲ್ಲಿ ಆ ವೃದ್ಧನಿಗೆ ಏನಾಗುತ್ತಾಯಿತು, ಇದನ್ನು ಪಡೆದುಕೊಂಡು ನಾನು ಇದನ್ನು ಮಾರಲಿಕ್ಕಾಗುವುದಿಲ್ಲ, ಉಪಯೋಗ ಮಾಡಲಿಕ್ಕಾಗುವುದಿಲ್ಲ. ಹಾಗೆ ನಮಗೂ ಕೂಡ ಈ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಿ ನಮಗೆ ಶ್ರೇಷ್ಠತೆಯನ್ನು ಪಡೀಲಿಕ್ಕಾಗುವುದಿಲ್ಲ ಅಂತ ಗೊತ್ತಾದಾಗ, ಪರಿತಪಿಸಿದಾಗ, ಮತ್ತೆ ಸತ್ಯವನ್ನು ಪಡೆಕೊಂಡಾಗ ಮತ್ತೆ ಪುನಃ ನಾವು ಭಗವಂತನಲ್ಲಿ ಮೊರೆ ಹೋಗುತ್ತೆ. ಅಯ್ಯೋ ನಾನು ಮಾಡಿದ್ದು ತಪ್ಪಾಯಿತು, ನನ್ನನ್ನು ಕ್ಷಮಿಸಬೇಕು, ಇನ್ನು ಮುಂದಿನ ಜನ್ಮದಲ್ಲಾದರೂ ನನಗೆ ಒಳ್ಳೆಯದು ಮಾಡಬೇಕು ಅಂತ ನಾವು ಪರಿತಪಿಸಿ ಭಗವಂತನಲ್ಲಿ ಬೇಡಿಕೊಳ್ತೇವೆ. ಹಾಗೆ ಅಲ್ಲಿ ಅಷ್ಟರವರೆಗೆ ನಾವು ಬಹಳ ಕಷ್ಟವನ್ನು ದುಃಖವನ್ನು ಅನುಭವಿಸಿ ಆಗಿರ್ತದೆ. ಆದರೆ ಭಗವಂತ ಮಾತ್ರ ಕರುಣಾಳು, ನಾವು ಎಷ್ಟೇ ತಪ್ಪನ್ನು ಮಾಡಲಿ ಆ ಭಗವಂತ ಅವೆಲ್ಲವನ್ನು ಕ್ಷಮಿಸ್ತಾನೆ. ಆದರೆ ನಾವು ಶ್ರದ್ಧೆಯಿಂದ ಆ ಭಗವಂತನನ್ನು ನಾವು ಪ್ರಾರ್ಥಿಸಬೇಕು. ಆಗ ಭಗವಂತ ಹೇಳಿ, ಈಗಲಾದರೂ ನೀನು ಬಂದಿಯಲ್ಲ, ನಿನಗೆ ಸತ್ಯದರ್ಶನ ಆಯಿತಲ್ಲ ಎಂಬುದಾಗಿ ಪ್ರೀತಿಯಿಂದ ಆ ರಾಜನು ಸೇವಕನನ್ನು ಅಪ್ಪಿಕೊಂಡಂತೆ ಆ ಭಗವಂತನೂ ಕೂಡ ನಮ್ಮನ್ನು ಅಪ್ಪಿಕೊಂಡು ನಮ್ಮ ಎಲ್ಲ ರೀತಿಯಾದಂಥ ಅಪರಾಧವನ್ನು ಆತ ಕ್ಷಮಿಸ್ತಾನೆ. ಹೀಗೆ ಒಮ್ಮೆ ಭಗವಂತನಿಗೆ ನಾವು ಶರಣಾಗತರಾದರೆ ನಮ್ಮನ್ನು ರಕ್ಷಿಸುವಂತಹ ಜವಾಬ್ದಾರಿ ಕೂಡ ಅದು ಭಗವಂತನಿಗೆ. ಹಾಗಾಗಿ ನಾವು ಭಗವಂತನಿಗೆ ಶರಣಾಗುವುದನ್ನು ಕರಿಬೇಕು, ಅಹಂಕಾರವನ್ನು ಬಿಡಬೇಕು, ಸ್ವಪ್ರತಿಷ್ಠೆಯನ್ನು ಬಿಡಬೇಕು. ನಾವು ಪೂಜೆ ಪುನಸ್ಕಾರ ಯಾವುದೇ ಮಾಡಲಿ, ಮೊದಲು ನಾವು ಭಗವಂತನಿಗೆ ಶರಣಾಗಬೇಕು. ನನ್ನದು ಏನೂ ಇಲ್ಲ, ಎಲ್ಲ ನಿನ್ನದೇ, ನನ್ನನ್ನು ನೀನು ಅನುಗ್ರಹಿಸಬೇಕು ಅಂತ ಹೇಳಿ ಅಲ್ಲಿ ಭಗವಂತನನ್ನು ನಾವು ತಮ್ಮನ್ನು ಅರ್ಪಿಸಿಕೊಂಡಾಗ ಆ ಭಗವಂತ ನಮಗೆ ಶ್ರೇಷ್ಠತೆಯನ್ನು ಉಂಟು ಮಾಡ್ತದೆ. ಆಗ ನಮ್ಮ ಮನಸ್ಸು ಕೂಡ ನಿರಾಳವಾಗ್ತದೆ. ಹಾಗೆ ನಾವೊಂದು ಮಾತಿದೆ, ಯುದ್ಧ ಜಯಿಸುವುದು ಮುಖ್ಯ ಅಲ್ಲ, ಯುದ್ಧ ಶಕ್ತಿ ಇದ್ದವ ಯಾರೂ ಗೆದ್ದಬಹುದು, ಆದರೆ ಆ ಇಂದ್ರಿಯಗಳನ್ನು ಜಯಿಸುವಂಥದ್ದು ಬಹಳ ಕಷ್ಟ. ಹಾಗಾಗಿ ಇಂದು ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡರೂಪಿಯ ದೇವಿಯನ್ನು ನಾವು ಪೂಜಿಸುತ್ತಾ ಆ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು, ನನ್ನನ್ನು ಮಾಡಿದಂಥ ಯಾವುದೇ ರೀತಿಯಾದಂಥ ಅಪರಾಧವಿದ್ದರೆ ಅದು ಕೂಡ ಮನ್ನಿಸಿ ನೀವು ನನಗೆ ಸದ್ಬುದ್ಧಿಯನ್ನು ಕೊಟ್ಟು ಉನ್ನತ ಮಾರ್ಗದಡೆಗೆ ನನ್ನನ್ನು ಕರೆದುಕೊಂಡು ಹೋಗಬೇಕು ಅಂತ ಆ ದೇವಿಯಿಂದ ಭಕ್ತಿಪೂರ್ವಕವಾಗಿ ನಾನೀಗ ಏನು ಪೂಜಾ ಕ್ರಮವನ್ನು ಹೇಳಿದೆ, ಯಾವ ರೀತಿಯ ನೈವೇದ್ಯವನ್ನು ಅರ್ಪಿಸಬೇಕು ಅಂತ ಹೇಳಿದೆ, ಇವೆಲ್ಲವನ್ನು ಕೂಡ ಒಂದಿಷ್ಟು, ಯಾಕಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಭಗವಂತ ಕೇಳುವಂಥದ್ದು ನಮ್ಮಲ್ಲಿ ಏನು ಹೆಚ್ಚು ಕೇಳುವುದಿಲ್ಲ. ಒಂದು ಸಾಂಕೇತಿಕವಾದ ಒಂದು ಪತ್ರೆ, ಒಂದು ಸಣ್ಣದಾದಂಥ ಪುಷ್ಪ, ಒಂದು ಫಲ, ಏನಾದರೂ ಒಂದು ನಾವು ದೇವರಿಗೆ ನೈವೇದ್ಯ ಮಾಡಿ ನಾವು ಶರಣಾಗತರಾದರೆ ಖಂಡಿತ ನಾವು ಆ ಭಗವಂತ ನಮ್ಮನ್ನು ಕ್ಷಮಿಸ್ತಾನೆ, ಅನುಗ್ರಹಿಸ್ತಾನೆ. ಹಾಗೆ ಇಂದು ಕೂಡ ಕೂಷ್ಮಾಂಡ ದೇವಿಗೆ ನಾವು ಶರಣಾಗತರಾಗಿ ಆಕೆಯನ್ನು ಪೂಜಿಸುವ ಮೂಲಕ ಆರಾಧಿಸುವ ಮೂಲಕ ಈ ನಾಲ್ಕನೆಯ ದಿನ ಆ ದೇವಿಯ ಕೃಪೆಗೆ ನಾವು ಪಾತ್ರರಾಗೋಣ ಅಂತ ತಿಳಿಸುತ್ತಾ
ಆ ದೇವಿಯನ್ನು ಪ್ರಾರ್ಥಿಸುತ್ತೆ ಈ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.